ನಮಸ್ಕಾರ ಸ್ನೇಹಿತರೆ ಈಜೆನ್ ಸ್ವಾಗತ ನಾನು ಮೃತ್ಯುಂಜಯ್ ಕಪೂರ್ ಕರ್ನಾಟಕ ಟಿಇಟಿನ ಬರೆದು ಶಿಕ್ಷಕರಾಗಬೇಕು ಅನ್ನುವಂತಹ ಆಕಾಂಕ್ಷಿಗಳಿಗೆ ಟಿಇಟಿ ಅಂದರೆ ಏನು ಟಿಇಟಿಗೆ ಏನು ಓದಬೇಕು ಅನ್ನುವಂತಹ ಎರಡು ಪ್ರಮುಖ ವಿಡಿಯೋಗಳನ್ನು ನಾನು ಈಗಾಗಲೇ ತಲುಪಿಸಿದ್ದೀನಿ ಆ ವಿಡಿಯೋದ ನಂತರದ ವಿಡಿಯೋ ಟಿಇಟಿಗೆ ಏನು ಓದಬೇಕು ಅಂತ ಹೇಳಿದ ನಂತರ ಯಾವ ಪುಸ್ತಕಗಳನ್ನು ಓದಬೇಕು ಯಾವ ಆಥರ್ ಓದಬೇಕು ಗೌರ್ಮೆಂಟ್ ಓದಬೇಕಾ ಅಥವಾ ಮತ್ತೆ ಯಾವ ಬೇರೆ ಬೇರೆ ಆಥರ್ಸ್ ಇದ್ವ ಪರ್ಟಿಕ್ಯುಲರ್ ಆಗಿ ಇರುವಂತಹ ಪುಸ್ತಕಗಳು ಯಾವ್ಯಾವ್ದಿದೆ ಅದರ ಒಂದು ಲಿಸ್ಟ್ ಸಿಕ್ಕರೆ ಚೆನ್ನಾಗಿರುತ್ತೆ ಅನ್ಕೊಳ್ತಾ ಇರುವಂತಹ ಶಿಕ್ಷಕ ಆಕಾಂಕ್ಷಿಗಳಿಗೆ ಅಥವಾ ಟಿಇಟಿ ಆಕಾಂಕ್ಷಿಗಳಿಗೆ ಈ ವಿಡಿಯೋ ಖಂಡಿತ ಉಪಕಾರಿ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಇಲ್ಲಿ ನಾನು ಪ್ರತಿಯೊಂದು ವಿಷಯದ ಈ ಟಿಇಟಿಗೆ ಸಂಬಂಧಿಸಿದ ಪ್ರತಿಯೊಂದು ವಿಷಯ ಸಜೆಸ್ಟೆಡ್ ಬುಕ್ಸ್ ಅನ್ನು ಅಥವಾ ರೆಫರೆನ್ಸ್ ಬುಕ್ಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂತ ಇದ್ದೀನಿ ಅಂದ್ರೆ ನೀವು ಟೀಟಿಗೆ ಏನು ಓದ್ಬೇಕು ಅನ್ನೋದನ್ನ ವಿಚಾರ ಮಾಡಿದ ನಂತರ ಯಾವ್ದು ಓದ್ಬೇಕು ಯಾವ ಪುಸ್ತಕ ಓದ್ಬೇಕು ಅನ್ನುವಂತಹ ಒಂದು ಸಹಜ ಕುತೂಹಲ ಅಥವಾ ಗೊಂದಲ ತಲೆಯಲ್ಲಿ ಬಂದೇ ಬರುತ್ತೆ ಸೊ ಆ ಒಂದು ಗೊಂದಲಕ್ಕೆ ತೆರಳುವಂತಹ ಪ್ರಯತ್ನ ಈ ವಿಡಿಯೋ ಮೂಲಕ ಮಾಡ್ತಿದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂನಿಟ್ಸ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತು ಮುಂದಿನ ಎಲ್ ಅಪ್ಡೇಟ್ಸ್ ಕಲಿಕವಾಗಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸೊ ಇಲ್ಲಿ ನಾನು ಕರ್ನಾಟಕ ಟಿಇಟಿ ಅಂದರೆ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಯಾವ ಪುಸ್ತಕಗಳನ್ನು ಓದಬೇಕು ಯಾವ ಆಥರ್ ಬೆಸ್ಟ್ ಇದೆ ಯಾವ ಯಾವ ಪುಸ್ತಕಗಳನ್ನು ನಾವು ರೆಫರ್ ಮಾಡಬೇಕು ಟಿಇಟಿ ಕ್ಲಿಯರ್ ಮಾಡೋದಕ್ಕೆ ಅನ್ನೋದರ ಸಮಗ್ರ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ಮೊದಲನೇದು ಕನ್ನಡ ಭಾಷೆ ಕನ್ನಡಕ್ಕೆ ಯಾವ ಪುಸ್ತಕಗಳನ್ನು ಓದಬೇಕು ಅಂತಂದರೆ ಒಂದರಿಂದ ಹನ್ನೆರಡನೇ ತರಗತಿಯ ಕರ್ನಾಟಕ ಸರ್ಕಾರದ ಪ್ರಕಟಿತ ಪುಸ್ತಕಗಳನ್ನು ಓದಬೇಕು ಒಂದರಿಂದ ಹನ್ನೆರಡನೇ ತರಗತಿವರೆಗಿನ ಕನ್ನಡ ಪುಸ್ತಕಗಳು ಲ್ಯಾಂಗ್ವೇಜ್ ಆಗಿ ಏನು ಕನ್ನಡ ಇರುತ್ತೆ ಅದನ್ನು ಒಂದನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗಿನ ಎಲ್ಲ ಪುಸ್ತಕಗಳನ್ನು ಕೂಡ ಓದಬೇಕು ಅದನ್ನು ಹೊರತುಪಡಿಸಿ ಪ್ರಮುಖವಾಗಿ ನಾವಿನ್ನ ಆಥರ್ಸ್ಗೆ ಬರೋದಾದರೆ ಅನಸೂಯ ವಿ ಪರಗಿ ಅನ್ನುವಂತಹ ಒಬ್ರು ಬರೆದಿರುವಂತಹ ಕನ್ನಡ ಭಾಷಾ ಬೋಧನಾ ಮಾರ್ಗ ಮತ್ತು ತತ್ವ ಅನ್ನುವಂತಹ ಒಂದು ಪುಸ್ತಕ ಇದೆ ಆಮೇಲೆ ಕನ್ನಡ ಪ್ರೌಢಶಾಲಾ ವ್ಯಾಕರಣ ಅನ್ನುವಂಥದ್ದು ಶ್ರೀಯುತ ಕೆಎಸ್ ಧರಣೀಂದ್ರಯ್ಯ ಅವರು ಬರೆದಿರುವಂತಹ ಪುಸ್ತಕ ಸ್ಪರ್ಧಾಕಲಿ ಅನ್ನುವಂಥದ್ದು ಎನ್ಟಿಎಸ್ಇ ಮತ್ತು ಎನ್ಎಂಎಂಎಸ್ ಪರೀಕ್ಷೆಗೆ ಒಂದು ಪರೀಕ್ಷಾ ಕೈಪಿಡಿ ಇದು ಸ್ಪರ್ಧಾಕಲಿ ಅನ್ನುವಂತಹ ಪುಸ್ತಕದ ಹೆಸರು ಅದು ಎನ್ಟಿಎಸ್ಸಿ ಮತ್ತು ಎನ್ಎಂಎಂಎಸ್ ಅಂತ ನಾವೇನು ಕರೀತೀವಿ ಆ ಒಂದು ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ಪುಸ್ತಕವನ್ನು ಇಲ್ಲಿ ರೆಫರೆನ್ಸ್ ಆಗಿ ಕೊಟ್ಟಿದ್ದಾರೆ ಇನ್ನು ಅದನ್ನು ಬಿಟ್ಟು ಹುಬಳೇಶ್ ಗಟ್ಟಿಯವರ ವಿರಚಿತ ಭಾಷೆ ಮತ್ತು ಕನ್ನಡ ಭಾಷಾ ಬೋಧನೆ ಎನ್ನುವ ಮತ್ತೊಂದು ಪ್ರಮುಖ ಪುಸ್ತಕ ಕನ್ನಡದ ಒಂದು ರೆಫರೆನ್ಸ್ ಆಗಿದೆ ಅದನ್ನ ಬಿಟ್ಟು ಕನ್ನಡ ಭಾಷಾ ಬೋಧನೆ ಎನ್ನುವಂತಹ ಪುಸ್ತಕ ರ ಅನಂತರ ಮೂರು ಬರೆದಿರುವಂತದ್ದು ಅದನ್ನ ಬಿಟ್ಟು ಕನ್ನಡ ವ್ಯಾಕರಣ ದರ್ಪಣದ್ದು ಇದು ಕನ್ನಡ ಸಾಹಿತ್ಯ ಒಂದು ಪರಿಷತ್ನಿಂದ ಪ್ರಕಟಿತವಾಗುವಂತಹ ಪುಸ್ತಕ ಇಷ್ಟು ಕನ್ನಡ ಭಾಷೆಗಳಿಗೆ ಪ್ರಮುಖವಾಗಿ ಕೊಟ್ಟಿರುವಂತಹ ರೆಫರೆನ್ಸ್ ಒನ್ ಎನ್ ಪಿರ್ಲಿ ಇಲ್ಲಿಗೆ ನಿಮಗೆ ಯಾವ ಆಥರ್ ಬೆಸ್ಟ್ ಅನ್ಸುತ್ತೆ ಅಥವಾ ಯಾವ ರೆಫರೆನ್ಸ್ ಬೆಸ್ಟ್ ಅನ್ಸುತ್ತೆ ಅದನ್ನ ನೀವು ತಗೊಂಡು ಓದಬಹುದು ಇದು ಕೇವಲ ಒಂದು ಸಜೆಸ್ಟೆಡ್ ರೆಫರೆನ್ಸ್ ರೆಫರೆನ್ಸ್ ದಿ ಬೆಸ್ಟ್ ಕೊಡ್ಲಿಕ್ಕೆ ನಾನು ಪ್ರಯತ್ನ ಇದ್ದೀನಿ ಅಂದ್ರೆ ಸರ್ಕಾರದ ಒಂದು ಅಧಿಕೃತ ಮಾಹಿತಿಯನ್ನು ಇಟ್ಕೊಂಡೆ ಇದು ಕೆಟಿಬಿಎಸ್ ಆಗಿರಬಹುದು ಅಥವಾ ಇತ್ಯಾದಿ ಆಥರ್ಸ್ ಆಗಿರಬಹುದು ಅವರ ಪುಸ್ತಕಗಳನ್ನೇ ಯಾಕೆ ರೆಫರೆನ್ಸ್ ಆಗಿ ಕೊಡ್ತಾ ಇದ್ದೀನಿ ಅಂದ್ರೆ ಇದು ಟಿಇಟಿ ಸಿ ಎಸ್ ಸಿ ಏನಿದೆ ಅಂದ್ರೆ ಸೆಂಟ್ರಲೈಸ್ಡ್ ಅಡ್ಮಿಷನ್ಸ್ ಅಲ್ಲಿ ಏನಿದೆ ಅವರ ಒಂದು ರೆಫರೆನ್ಸ್ ಬುಕ್ ಗಳನ್ನೇ ಕೊಡ್ತಾ ಇದ್ದೀನಿ ನಾನು ನಿಮಗೆ ಸರ್ಕಾರ ರೆಫರೆನ್ಸ್ ಆಗಿ ಕೊಟ್ಟಿರುವಂತಹ ಪುಸ್ತಕಗಳನ್ನೇ ಕೊಡ್ತಾ ಇದ್ದೀನಿ ಎರಡನೇದು ಇಂಗ್ಲಿಷ್ ಲ್ಯಾಂಗ್ವೇಜ್ ಆಂಗ್ಲ ಭಾಷೆ ಕೂಡ ಒಂದರಿಂದ ಹನ್ನೆರಡನೇ ತರಗತಿಯ ಟೆಕ್ಸ್ಟ್ ಬುಕ್ಗಳನ್ನು ಓದಬೇಕು ಕೆಟಿಬಿಎಸ್ ಅಂದ್ರೆ ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿದು ಅದನ್ನ ಬಿಟ್ಟು ಕ್ಲಾಸ್ ಒಂದರಿಂದ ಹನ್ನೆರಡರ ವರ್ಕ್ ಬುಕ್ಸ್ ಬರುತ್ತವೆ ಎನ್ಸಿ ಆರ್ ಟಿ ದು ಎನ್ಸಿಆರ್ ಟಿಯ ವರ್ಕ್ ಬುಕ್ಸ್ ಗಳನ್ನು ಓದಬೇಕು ಡಿಎಡ್ ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲಿಷ್ ಒನ್ ಅಂಡ್ ಟೂ ಇಯರ್ ಅಂತ ಇದೆ ಫಸ್ಟ್ ಅಂಡ್ ಸೆಕೆಂಡ್ ಇಯರ್ ಇದು ಕೂಡ ಡಿಎಸ್ಆರ್ಟಿ ಯ ಒಂದು ಪ್ರಕಟಿತ ಪುಸ್ತಕಗಳು ಇನ್ನ ಬಿಎಡ್ ಮೆಥಡ್ಸ್ ಆಫ್ ಟೀಚಿಂಗ್ ಇಂಗ್ಲಿಷ್ ಒನ್ ಅಂಡ್ ಟು ಇಯರ್ ಅಂತ ಹೇಳಿ ಇದು ಯೂನಿವರ್ಸಿಟಿಯವರು ಪ್ರಿಸ್ಕ್ರೈಬ್ ಮಾಡಿರುವಂತಹ ಸಿಲೆಬಸ್ ಆಧಾರಿತವಾಗಿರುವಂತಹ ಒಂದು ಪುಸ್ತಕಗಳನ್ನು ಓದಬೇಕು ಕೆ ಯುಡಿ ಆಗಿದ್ರೆ ಕೆಡಿ ವಿಜಯನಗರ ಶ್ರೀಕೃಷ್ಣ ದೇವರ ಯೂನಿವರ್ಸಿಟಿ ಆಗಿದೆ ಅದು ಆರ್ ಸಿ ಯು ಆಗಿದೆ ಆರ್ ಸಿ ಯು ಮಹದೇವೇ ವಿಶ್ವವಿದ್ಯಾಲಯ ಇದ್ರೆ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯ ಅಂದ್ರೆ ಆ ಯೂನಿವರ್ಸಿಟಿಯ ಈ ಒಂದು ಇಂಗ್ಲಿಷ್ ಮೆಥಡ್ ಸಂಬಂಧಪಟ್ಟಂತಹ ಪುಸ್ತಕಗಳು ಏನೇಳ್ತವೆ ಅದನ್ನು ಓದಬೇಕು ಅಂತ ಹೇಳಿದ್ದಾರೆ ಅಪ್ರೋಚಸ್ ಅಂಡ್ ಮೆಥಡ್ಸ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಒಂದು ಪುಸ್ತಕ ಜಾಗ್ ಸಿ ರಿಚರ್ಡ್ ಅಂಡ್ ತಿಡೋರ್ ಎಸ್ ರೋಡ್ಜರ್ಸ್ ಅನ್ನುವಂತಹ ಆಥರ್ ಬರೆದಿರುವಂತಹ ಒಂದು ಪುಸ್ತಕ ಇದು ಡಿಕ್ಷನರಿಯನ್ನ ಯಾವ್ದನ್ನ ರೆಫರ್ ಮಾಡಬೇಕು ಅಂತಂದ್ರೆ ಕ್ಯಾಂಬ್ರಿಡ್ಜ್ ಅಥವಾ ಆಕ್ಸ್ಫೋರ್ಡ್ ಡಿಕ್ಷನರಿಯನ್ನ ಉಪಯೋಗಿಸಿದ್ರೆ ಅನುಕೂಲ ಆಗುತ್ತೆ ಇದು ಅವರು ಕೊಟ್ಟಿರುವಂತಹ ಒಂದು ರೆಫರೆನ್ಸ್ ಇಂಗ್ಲಿಷ್ ಗ್ರಾಮರ್ ಅಂಡ್ ಕಾಂಪೋಸಿಷನ್ ಪ್ರೈಮರಿ ಮತ್ತು ಹೈಸ್ಕೂಲ್ ಅಂತ ಬರ್ತಾವೆ ಈ ಬುಕ್ ರೆನ್ ಅಂಡ್ ಮಾರ್ಟಿನ್ ಅನ್ನುವಂತಹ ಆಥರ್ ದಿ ಬೆಸ್ಟ್ ಆಗಿರುವಂತದ್ದು ಸೊ ರೆನ್ ರೆನ್ ಆನ್ ಮಾರ್ಟಿನ್ ಅವರ ಪ್ರೈಮರಿ ಮತ್ತು ಹೈಸ್ಕೂಲ್ ಗ್ರಾಮರ್ ಗಳನ್ನು ಕೂಡ ಓದಬೇಕು ಇದು ಕನ್ನಡದಲ್ಲೂ ಕೂಡ ಲಭ್ಯ ಇದೆ ಕನ್ನಡ ಒಂದು ತರ್ಜಮೆಗೊಂಡಂತಹ ಪುಸ್ತಕ ಕೂಡ ಈಗಾಗಲೇ ಮಾರ್ಕೆಟ್ ಇದೆ ಸೊ ನೀವು ಇಂಗ್ಲಿಷ್ ಆದರೂ ತಗೊಂಡ್ರಿ ಅಥವಾ ಕನ್ನಡದಲ್ಲಿ ತಗೊಂಡು ಅದನ್ನು ಅಭ್ಯಾಸ ಮಾಡಬಹುದು ಎಸೆನ್ಷಿಯಲ್ ಇಂಗ್ಲಿಷ್ ಗ್ರಾಮರ್ ಅನ್ನುವಂತಹ ಮತ್ತೊಂದು ಪುಸ್ತಕ ರೇಮೆಂಡ್ ಮುರ್ಫಿ ಅವರು ಬರೆದಿರುವಂತದ್ದು ಇನ್ನ ಕಾಮನ್ ಸ್ಕಿಲ್ಸ್ ಇನ್ ಇಂಗ್ಲಿಷ್ ಅನ್ನುವಂಥದ್ದು ಇಗ್ನು ಅಂದ್ರೆ ಇಂದಿರಾಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಅವರು ಒಂದು ಪ್ರಕಟಿತ ಪುಸ್ತಕ ಇದು ಇಷ್ಟು ಹತ್ತು ರೆಫರೆನ್ಸ್ ಗಳನ್ನ ಇಂಗ್ಲಿಷ್ ಕೊಟ್ಟಿದ್ದಾರೆ ಇನ್ನ ಉರ್ದುಗೆ ಸಂಬಂಧಪಟ್ಟಂತೆ ತಮಿಳಿಗೆ ಸಂಬಂಧಪಟ್ಟಂತೆ ಮರಾಠಿಗೆ ಸಂಬಂಧಪಟ್ಟಂತೆ ತೆಲುಗುಗೆ ಸಂಸ್ಕೃತಿಗೆ ಸಂಬಂಧಪಟ್ಟಂತಹ ಹಿಂದಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪುಸ್ತಕಗಳನ್ನು ಕೂಡ ಈಗಾಗಲೇ ಕೊಡಲಾಗಿದೆ ಸೊ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ ಇಷ್ಟು ಬಹಳ ಪ್ರಮುಖವಾಗಿರುವ ಇದನ್ನ ಬಿಟ್ಟು ಇನ್ನು ನಾವು ನೇರವಾಗಿ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಗುವಿನ ಬೆಳವಣಿಗೆಗೆ ಬಂದರೆ ಅಂದ್ರೆ ಎಜುಕೇಶನಲ್ ಸೈಕಾಲಜಿ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂತಹ ವಿಷಯ ಟಿ ಇಟಿನಲ್ಲಿ ಆ ವಿಷಯಕ್ಕೆ ಬಂದರೆ ಎಸೆನ್ಷಿಯಲ್ ಆಫ್ ಎಸೆನ್ಷಿಯಲ್ಸ್ ಆಫ್ ಎಜುಕೇಷನಲ್ ಸೈಕಾಲಜಿ ಅನ್ನುವಂಥದ್ದು ಡಾಕ್ಟರ್ ಎಸ್ ಕೆ ಮಂಗಲ್ ವಿರಚಿತ ಪುಸ್ತಕ ಇದು ಎನ್ಸಿಆರ್ ಟಿ ಓದಬೇಕು ಸೈಕಾಲಜಿ ಬುಕ್ಸ್ ಫಾರ್ ಕ್ಲಾಸ್ ಲೆವೆನ್ ಅಂಡ್ ಟ್ವೆಲ್ತ್ ಅಂತ ಹೇಳಿದ್ದಾರೆ ಎನ್ಸಿಆರ್ ಟಿ ಪ್ರಕಟಿತ ಪುಸ್ತಕಗಳಿದು ಆಮೇಲೆ ಸೈಕಾಲಜಿ ಆಫ್ ಟೀಚಿಂಗ್ ಅಂಡ್ ಲರ್ನಿಂಗ್ ಡಾಕ್ಟರ್ ಎಸ್ ಕೆ ಮಂಗಲ್ ಅವರು ಬರೆದಿರುವಂತಹ ಒಂದು ಪುಸ್ತಕ ಲರ್ನಿಂಗ್ ಟೀಚಿಂಗ್ ಅಂಡ್ ಅಸೆಸ್ಮೆಂಟ್ ಅನ್ನುವಂಥದ್ದು ಸಿ ಸರಸ್ವತಿ ಅವರು ಬರೆದಿರುವಂತಹ ಒಂದು ಪ್ರಮುಖ ಪುಸ್ತಕ ರೆಫರೆನ್ಸ್ ಆಗಿ ಕೊಟ್ಟಿದ್ದಾರೆ ಇನ್ನು ಎಲಿಮೆಂಟ್ಸ್ ಆಫ್ ಸೋಷಿಯಲ್ ಸೈಕಾಲಜಿ ಅನ್ನುವಂತಹ ಮತ್ತೊಂದು ಪ್ರಮುಖ ಪುಸ್ತಕ ಬಿ ಕುಪ್ಪು ಸ್ವಾಮಿ ಅನ್ನುವಂತಹ ಆಥರ್ ಬರೆದಿರುವಂತಹ ಒಂದು ಪುಸ್ತಕ ಇದು ಸೈಕಾಲಜಿ ಇನ್ ಎಜುಕೇಶನ್ ಅನ್ನುವಂತಹ ಮತ್ತೊಂದು ಪುಸ್ತಕವನ್ನು ಇಲ್ಲಿ ನಮಗೆ ಸಜೆಸ್ಟ್ ಮಾಡ್ತಾ ಇದ್ದಾರೆ ಸಿಡ್ನಿ ಎಲ್ ಪ್ರಸಿ ಆಂಡ್ ಫ್ರಾನ್ಸಿಸ್ ಪಿ ರಾಬಿನ್ಸನ್ ಆಂಡ್ ಜಾನ್ ಇ ಹಾರೋಕ್ಸ್ ಅನ್ನುವಂತಹ ಮೂರು ಆತರ್ಗಳು ಬರೆದಿರುವಂತಹ ಈ ಸೈಕಾಲಜಿ ಇನ್ ಎಜುಕೇಶನ್ ಅನ್ನುವಂತಹ ಪುಸ್ತಕವನ್ನು ಕೂಡ ರೆಫರೆನ್ಸ್ ಆಗಿ ಈ ಸಂದರ್ಭದಲ್ಲಿ ನಮಗೆ ಈ ಒಂದು ಸಿ ಅವರು ಇದ್ದಾರೆ ಇನ್ನು ಸೈನ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಬಂದ್ರೆ ವಿಜ್ಞಾನ ಮತ್ತು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಪ್ರಮುಖ ಆಥರ್ಗಳನ್ನು ಅಥವಾ ಸಜೆಷನ್ಸ್ ಅನ್ನು ನಾವು ನೋಡೋದಾದ್ರೆ ಒಂದರಿಂದ ಹನ್ನೆರಡನೇ ತರಗತಿಯ ವಿಜ್ಞಾನ ಮತ್ತು ಗಣಿತ ಪುಸ್ತಕಗಳನ್ನು ಓದಬೇಕು ಇದು ಸ್ಟೇಟ್ ಸಿಲಾಬಸ್ ಮತ್ತು ಎನ್ಸಿಆರ್ಟಿಯ ಒಂದು ಆಧಾರಿತ ಪುಸ್ತಕಗಳು ಜೊತೆಗೆ ವರ್ಕ್ ಬುಕ್ಗಳನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು ಡಿ ಎಡ್ ಬಿ ಬಿಎಡ್ ಕೋರ್ಸ್ ನ ಮಟೀರಿಯಲ್ ಏನಿತ್ತು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ದು ಆ ಮಟೀರಿಯಲ್ ಗಳನ್ನು ಕೂಡ ಚೆನ್ನಾಗಿ ಓದಬೇಕು ಆಮೇಲೆ ಐ ಸಿ ಮ್ಯಾಥಮೆಟಿಕ್ಸ್ ಕ್ಲಾಸ್ ಏಟ್ ಕ್ಲಾಸ್ ಟೆಂತ್ ಅಂತ ಹೇಳಿದರೆ ಅದನ್ನು ಕೂಡ ಓದಬೇಕಾಗುತ್ತೆ ಮ್ಯಾಥಮೆಟಿಕ್ಸ್ ನ ಕೆಲವೊಂದಿಷ್ಟು ಪ್ರಮುಖ ಪುಸ್ತಕಗಳನ್ನು ಕೂಡ ರೆಫರ್ ಮಾಡ್ತಾ ಇದ್ದಾರೆ ಆರ್ ಡಿ ಶರ್ಮಾ ಆಗಿರಬಹುದು ಎಸ್ ಅಗರ್ವಾಲ್ ಆಗಿರಬಹುದು ಆರ್ ಟಿಯ ಪುಸ್ತಕಗಳಾಗಿರಬಹುದು ನ್ಯಾಷನಲ್ ಕರಿಕುಲಮ್ ಫ್ರೇಮ್ ವರ್ಕ್ ಫಾರ್ ಸ್ಕೂಲ್ ಎಜುಕೇಶನ್ ಟೂ ತೌಸಂಡ್ ಫೈವ್ ಆರ್ ಟಿ ಪ್ರಕಟಿತ ಒಂದು ಪುಸ್ತಕ ಅದನ್ನು ಕೂಡ ಓದಬೇಕು ಆ ಟೆಕ್ಸ್ಟ್ ಆನ್ ಟೀಚಿಂಗ್ ಮ್ಯಾಥಮೆಟಿಕ್ಸ್ ಅನ್ನುವಂತಹ ಮತ್ತೊಂದು ಪುಸ್ತಕ ಮಂಗಲ್ ಎಸ್ ಕೆ ಅವರ ಒಂದು ಪ್ರಕಾಶ್ ಬ್ರದರ್ಸ್ ಎಜುಕೇಶನಲ್ ಪಬ್ಲಿಷರ್ಸ್ ಕಡೆಯಿಂದ ಪ್ರಕಟಿತಗೊಂಡಿರುವಂತಹ ಪುಸ್ತಕ ಇದು ಸೊ ಅದು ಕೂಡ ವಿಜ್ಞಾನ ಮತ್ತು ಗಣಿತ ಶಿಕ್ಷಕರಿಗೆ ಒಂದು ಟಿಇಟಿ ಸಂದರ್ಭದಲ್ಲಿ ಅನುಕೂಲ ಆಗುವಂತಹ ಒಂದು ಪುಸ್ತಕ ಸ್ಕಿಲ್ಸ್ ಅಂಡ್ ಸ್ಟ್ರಾಟಜೀಸ್ ಆಫ್ ಟೀಚಿಂಗ್ ಮ್ಯಾಥಮೆಟಿಕ್ಸ್ ಅನ್ನುವಂಥದ್ದು ಅನಾಯಸ್ ಜೇನ್ಸ್ ನೀಲ್ ಕಮಲ್ ಒಂದು ಪ್ರಕಟಿತ ಪುಸ್ತಕ ಇದು ಅದನ್ನು ಕೂಡ ನೀವು ತಗೊಂಡು ಓದಿಕೊಳ್ಳಬಹುದು ಇಷ್ಟು ಗಣಿತ ಮತ್ತು ವಿಜ್ಞಾನಕ್ಕೆ ಇರುವಂತಹ ಬಹಳ ಪ್ರಮುಖವಾಗಿ ಸೋಷಿಯಲ್ ಸೈನ್ಸ್ ಅಥವಾ ಸೋಷಿಯಲ್ ಸ್ಟಡೀಸ್ ಗೆ ಸಂಬಂಧಪಟ್ಟಂತಹ ರೆಫರೆನ್ಸ್ ಸಜೆಸ್ಟೆಡ್ ಸಜೆಸ್ಟೆಡ್ ಆಥರ್ಸ್ ಅನ್ನ ನೋಡೋದಾದ್ರೆ ಒಂದರಿಂದ ಹತ್ತನೇ ತರಗತಿಯ ಈ ಒಂದು ಕೆಟಿಬಿಎಸ್ ನ ಪುಸ್ತಕಗಳನ್ನು ಓದಬೇಕು ಅಂದ್ರೆ ಡಿಎಸ್ಆರ್ ಟಿ ಸ್ಟೇಟ್ ನ ಪುಸ್ತಕಗಳನ್ನು ಓದಬೇಕು ಮೆಥಡ್ಸ್ ಆಫ್ ಟೀಚಿಂಗ್ ಅನ್ನುವಂತಹ ಎಂ ಸಿ ಮೂರ್ತಿ ವಿರಚಿತ ಪುಸ್ತಕವನ್ನು ಕೂಡ ಸಜೆಸ್ಟ್ ಮಾಡ್ತಾ ಇದ್ದಾರೆ ಮತ್ತೆ ಬಿಎಡ್ ಮತ್ತೆ ಡಿಎಡ್ ನ ಒಂದು ಕೋರ್ಸ್ ನ ಡೀಟೇಲ್ಸ್ ಅಥವಾ ಮಟೀರಿಯಲ್ ಏನಿತ್ತು ಆ ಪುಸ್ತಕಗಳೇನಿತ್ತು ಆ ಒಂದು ಸಿಲೆಬಸ್ ಕೂಡ ಓದಬೇಕು ದ ಟೀಚಿಂಗ್ ಆಫ್ ಸೋಷಿಯಲ್ ಸ್ಟಡೀಸ್ ಅನ್ನುವಂಥದ್ದು ಟನ್ನನ್ ಪಬ್ಲಿಕೇಶನ್ಸ್ ಕಡೆಯಿಂದ ಪ್ರಕಟಿತಗೊಂಡಿರುವಂತಹ ಒಂದು ಪುಸ್ತಕ ಹಾಗೆ ಆ ಹ್ಯಾಂಡ್ ಬುಕ್ ಫಾರ್ ಹಿಸ್ಟ್ರಿ ಟೀಚರ್ಸ್ ಅನ್ನುವಂಥದ್ದು ಆರ್ ವಿ ವಜ್ರೇಶ್ವರಿ ಸೆಕೆಂಡ್ ಎಡಿಷನ್ ಅಲೈಡ್ ಪಬ್ಲಿಕೇಶನ್ಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಪ್ರಕಟಿತಗೊಂಡಿರುವಂತಹ ಒಂದು ಪುಸ್ತಕ ಆ ಹ್ಯಾಂಡ್ ಬುಕ್ ಫಾರ್ ಹಿಸ್ಟ್ರಿ ಟೀಚರ್ಸ್ ಅನ್ನುವಂಥದ್ದು ಕಂಟೆಂಟ್ ಬೇಸ್ ಮೆಥಡಾಲಜಿ ಆಫ್ ಟೀಚಿಂಗ್ ಸೋಷಿಯಲ್ ಸೈನ್ಸ್ ಪ್ರೊಫೆಸರ್ ಹೇಮಲತಾ ಡಿ ಅಂಡ್ ಶ್ರೀಮತಿ ಅಂಬರಾನಿ ಎಚ್ ಪಿ ಅನ್ನುವಂತಹ ಆಥರ್ ಬರೆದಿರುವಂತಹ ಒಂದು ಪುಸ್ತಕ ಎಲಿಮೆಂಟ್ಸ್ ಆಫ್ ಸೋಷಿಯಲ್ ಸೈಕೋ ಸ್ವಾಮಿ ವಿರಚಿತ ಪುಸ್ತಕ ಈಗಾಗಲೇ ನಾನು ಇದರ ಬಗ್ಗೆ ಹೇಳಿದೆ ಸೊ ಇನ್ನು ಅದನ್ನು ಬಿಟ್ಟು ಕನ್ನಡದಲ್ಲಿ ಲಭ್ಯ ಇರುವಂತಹ ಪ್ರಮುಖ ಪುಸ್ತಕಗಳ ಮಾಹಿತಿ ಅಂತಂದ್ರೆ ವಿಷಯಾಧಾರಿತ ಬೋಧನಾ ವಿಧಾನ ಇತಿಹಾಸ ಮತ್ತು ಪೌರ ನೀತಿ ಅನ್ನುವಂಥದ್ದು ಪ್ರೊಫೆಸರ್ ಎಂ ಸಿ ಮೂರ್ತಿ ವಿರಚಿತ ಪುಸ್ತಕ ವಿಷಯಾಧಾರಿತ ಬೋಧನಾ ವಿಧಾನ ಸಮಾಜ ವಿಜ್ಞಾನ ಅನ್ನುವಂಥದ್ದು ಡಾಕ್ಟರ್ ಲೀಲಾವತಿ ಅನ್ನುವಂತಹ ಆತರ್ ಬರೆದಿರುವಂತಹ ಪುಸ್ತಕ ಸಮನ್ವಯ ಶಿಕ್ಷಣ ಸುರೇಶ್ ಕೆ ಅವರು ಬರೆದಿರುವಂತದ್ದು ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಶೈಕ್ಷಣಿಕ ತಂತ್ರಜ್ಞಾನ ಮತ್ತು ಮಾಹಿತಿ ಡಾಕ್ಟರ್ ಕಂಗುವಾಡ್ ಅವರ ಒಂದು ವಿರಚಿತ ಪುಸ್ತಕಗಳಿವು ಸೊ ಅವರ ಒಂದು ಆತರ್ ಅವರ ಆತರ್ ಆಗಿ ಬರೆದಿರುವಂತಹ ಎರಡು ಪುಸ್ತಕಗಳು ಕೂಡ ಇದಾವೆ ಅದನ್ನ ಹೊರತುಪಡಿಸಿ ಟೀಚಿಂಗ್ ಹಿಸ್ಟ್ರಿ ಅನ್ನುವಂಥದ್ದು ಎಂ ರಾಘವೇಂದ್ರ ಅವರು ಬರೆದಿರುವಂತದ್ದು ದ ಬುಕ್ ಆಫ್ ಹಿಸ್ಟ್ರಿ ಶ್ರೀಮತಿ ಬಿಆರ್ ಪರಿಣೀತ ಅವರು ಬರೆದಿರುವಂತಹ ಕೆಲವೊಂದಿಷ್ಟು ಪುಸ್ತಕ ಒಂದು ಪ್ರಮುಖ ಸೂಚನೆ ಏನು ಅಂತಂದ್ರೆ ಇವೆಲ್ಲ ಸಜೆಸ್ಟೆಡ್ ರೀಡಿಂಗ್ಸ್ ಅಥವಾ ರೆಫರೆನ್ಸ್ ಬುಕ್ಗಳು ಇದರ ಹೊರತಾಗಿ ಒಳ್ಳೆಯ ಪುಸ್ತಕಗಳನ್ನು ನೀವು ಕನ್ನಡ ಗ್ರಾಮರ್ಗೆ ಅರಳುಗುಪ್ಪಿ ಅವರ ಪುಸ್ತಕವನ್ನು ರೆಫರ್ ಮಾಡಬಹುದು ಅಂದ್ರೆ ಬಿಟ್ಟು ಇನ್ನೂ ಸಾಕಷ್ಟು ಸಜೆಸ್ಟೆಡ್ ಬುಕ್ಸ್ ಇದಾವೆ ದ ಬೆಸ್ಟ್ ಬುಕ್ಸ್ ಇದಾವೆ ಇವು ಕೂಡ ಬೆಸ್ಟ್ ಆನ್ಸಿರುವಂತಹದ್ದು ಡಿಪಾರ್ಟ್ಮೆಂಟ್ ಗೆ ಅನ್ಸಿರುವಂತಹ ಪುಸ್ತಕ ಅವರು ಇಲ್ಲಿ ರೆಫರೆನ್ಸ್ ಬುಕ್ ಆಗಿ ಸಜೆಸ್ಟೆಡ್ ಬುಕ್ಸ್ ಕೊಟ್ಟಿದ್ದಾರೆ ಟಿಇಟಿಗೆ ಏನು ಓದಬೇಕು ಅದಾದ್ಮೇಲೆ ಟಿಇಟಿಗೆ ಯಾವ ಪುಸ್ತಕಗಳನ್ನ ಒಂದು ಅನ್ನುವಂತಹ ಕೊಟ್ಟಿದ್ದೀನಿ ಇದು ಈ ಇಷ್ಟೇ ಓದಬೇಕು ಅಂತ ಹೇಳಿ ಆಗುದಿಲ್ಲ ಇದು ಸೀಮಿತ ಓದಾಗ್ಬಿಡುತ್ತೆ ಸೊ ಹಂಗಾಗಿ ನಿಮಗೆ ಬೆಸ್ಟ್ ಅನ್ಸುವಂತಹ ಯಾವದೇ ಪುಸ್ತಕಗಳನ್ನ ನೀವು ರೆಫರ್ ಮಾಡಬಹುದು ನೋಟ್ಸ್ ಮಾಡಿಕೊಂಡು ಓದಬಹುದು ಟಿಇಟಿ ನ ಬರೀಬಹುದು ಸೊ ಇದು ಜಸ್ಟ್ ಏನಂತಂದ್ರೆ ಒಂದು ರೆಫರೆನ್ಸ್ ಬುಕ್ ಸಜೆಸ್ಟೆಡ್ ರೆಫರೆನ್ಸ್ ಬುಕ್ ಮಾತ್ರ ಇದೇ ಫೈನಲ್ ಅಲ್ಲ ಇದು ಇಷ್ಟು ಬುಕ್ ಗಳ ಇದ್ರೆ ಟಿಇಟಿ ಕ್ಲಿಯರ್ ಮಾಡೇ ಮಾಡ್ತೀವಿ ಸೊ ಇವು ಸಜೆಸ್ಟೆಡ್ ಬುಕ್ ರೆಫರೆನ್ಸ್ ಬುಕ್ ಬುಕ್ಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಈ ಪುಸ್ತಕಗಳನ್ನು ಕಲೆಕ್ಟ್ ಮಾಡಿಕೊಳ್ಳುವುದರ ಜೊತೆಗೆ ನಿಮ್ಮ ತಯಾರಿನ ಇನ್ನಷ್ಟು ಚುರುಗೊಳಿಸಿ ಅದಷ್ಟು ಶೀಘ್ರದಲ್ಲಿ ಟಿಇಟಿ ಕಾಲ್ ಫಾರ್ಮ್ ಮಾಡುವಂತಹ ಸಾಧ್ಯತೆ ಇದೆ ಅದ್ರ ಕುರಿತು ಏನೇ ಅಪ್ಡೇಟ್ಸ್ ಇದ್ದರೂ ಕೂಡ ನಿಮಗೆ ನಾನು ಕಾಲದಿಂದ ಕಾಲಕ್ಕೆ ಮತ್ತೆ ಅಪ್ಡೇಟ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ಮಾಹಿತಿ ನಿಮಗೆ ಉಪಯುಕ್ತ ಕಾರ್ಯವಾಗಿದೆ ಅಂತ ಭಾವಿಸ್ತಾ ಈ ಮಾಡ್ತೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ಮುಂದಿನ ಮುಂದೆ ಭೇಟಿ ಮಾಡ್ತೀನಿ ಯು ಗುಡ್ ಟೈಮ್